ನಾವು ಬರ್ತಾ ಇರ್ತೀವಿ ಬೆಂಗಳೂರಿಗೆ ಫಿಲಮ್ ನೋಡೋಕೆ. ಮುಂಚೆ ಯಶದು ರಾಮಾಚಾರಿಯಿಂದನೂ ನಾವು ಅವ್ರ ಪಕ್ಕ ಫ್ಯಾನು. ಕೆ ಜಿ ಎಫ್ ಫಸ್ಟ್ ಒಂದು ಬಂದಾಗಲೇ ಒಂದು ಥ್ರಿಲ್ ಇತ್ತು ಅದು. ಅದರಲ್ಲೊಂದು ಅರ್ಥ ಇದೆ. ಈ ಉತ್ತರ ಕರ್ನಾಟಕದಲ್ಲಿ ಕೂಲಿ ಆಳುಗಳು ಯಾವ ಥರ ಕಷ್ಟಪಡ್ತಾರೆ, ಯಾವ ಥರ ಎಲ್ಲ ಮೈನಿಂಗಿಂದು, ಇದಕ್ಕೋಸ್ಕರನೇ ಅದು ಅಷ್ಟೊಂದು ಕ್ರೇಜ್ ಆಯಿತು ಫಿಲಮು. ಈಗ ಟೂ ನೋಡೋಕ್ಕಂತಾನೆ ಈಗ ಸುಮಾರು ಇನ್ನು 4 ಡೇಸ್ ಆಯ್ತು ಇಲ್ಲಿ ಬೆಂಗಳೂರಿಗೆ ಬಂದು ಕಾಯ್ತಾ ಇದ್ದೀವಿ. ಇನ್ನು ಟಿಕೆಟೇ ಸಿಗ್ತಾ ಇಲ್ಲ. ಫಿಲಮ್ ನೋಡಬೇಕಂತಲೇ ಬಂದಿದ್ದೀವಿ, ಇನ್ನು ಸಿಗ್ತಾ ಇಲ್ಲ ಟಿಕೆಟು. ಅದಕ್ಕೆ ಕೇಳೋಣ ಅಂತ ಬಂದಿದ್ದೀನಿ. ಇಲ್ಲ, ಅವ್ರದ್ದು ಎಲ್ಲ ಥರನೂ ಚೆನ್ನಾಗಿದೆ ಫಿಲಮ್. ನಾನು ಸ್ಟಾರ್ಟಿಂಗು ಹೇಳ್ತೀನಲ್ಲ, ರಾಮಾಚಾರ್ಯಿಂದನೂ ನೋಡ್ತಾ ಇದ್ದೀನಿ. ಇವಾಗ ಕೆ ಜಿ ಎಫ್ ಬಂದಮೇಲೆ ಅವರು ಫ್ಯಾನ್ ಇಂಡಿಯನ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ನೆಕ್ಸ್ಟ್ ಕನ್ನಡದಲ್ಲಿ ಸಿಗ್ತಿರಲ್ಲ, ಡೌಟ್ ಆಗಿದೆ ನನಗೆ. ಇದೇ ಥರ ಹೆಚ್ಚು ಫಿಲಮ್ ತೆಗಿಲ್ಲ ಅಂತ ನಾನು ಕೇಳ್ಕೊತ ಇದ್ದೀನಿ. ಇಲ್ಲೇ ಬಾಳೆಪೇಟೆಯವರು. ನಾವು ಪ್ರತಿ ಫಿಲಮು ರಿಲೀಸ್ ದಿಸನೇ ನೋಡ್ತೀವಿ. ನಾವಿದೇ ಇಲ್ಲೇ ಬಾಳೆಪೇಟೆಯಲ್ಲೇ ಇರೋದು, ಮೆಜೆಸ್ಟಿಕ್ ಅಲ್ಲೇ. ದೊಡ್ಡ ಫ್ಯಾನು ನಾವು. ನಾವು ಕಿರಾತಕದಿಂದನೂ ಫ್ಯಾನ್. ನಾವು ಕಿರಾತಕದಿಂದನೂ ನೋಡ್ತಾನೆ ಇದ್ದೀವಿ. ರಾಜಹುಲಿ, ಗಜಕೇಸರಿ ಪ್ರತಿಯೊಂದು ನೋಡಿದ್ದೀವಿ. ರಾಮಾಚಾರಿ ಎಲ್ಲ ನೋಡಿದ್ದೀವಿ ಫಿಲಮ್. ನಾವು ಕೆ ಜಿ ಎಫ್ ಒನ್ ಅಂತೂ ನಾವು ಫಿಲಮ್ ಮೊಬೈಲಲ್ಲೇ ಇಟ್ಕೊಬಿಟ್ಟಿದ್ದೀವಿ. ನಾವು ಕೆ ಜಿ ಎಫ್ ಟೂಗೋಸ್ಕರ ನಾವು ವೈಟಿಂಗಲ್ಲಿ ಇದ್ದೀವಿ. ಆನ್ಲೈನಲ್ಲಿ ಬುಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ ಒಂದು ವಾರದಿಂದ, ಸಿಗ್ತಾ ಇಲ್ಲ. ಈಗ ರಿಲೀಸ್ ದಿವಸ ಇಲ್ಲಿ ಎಷ್ಟೇ ಬ್ಲ್ಯಾಕ್ ಆಗಲಿ ನೋಡೇ ನೋಡ್ತೀವಿ. ನಾವು 1,000 ಆಗಲಿ 2,000 ಆಗಲಿ ಟಿಕೆಟು ನಾವು ನೋಡೇ ನೋಡ್ತೀವಿ. ರಿಲೀಸ್ ದಿವಸನೇ ನೋಡೇ ನೋಡ್ತೀವಿ. ಇನ್ನೂ ಇದೇ ಥರ ಫಿಲಮೇ ಮಾಡ್ತಾರೆ ಅಂದ್ಕೊಂಡಿದ್ದೀವಿ ನಾವು. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೋ ಮಾಡಲ್ವೋ ಅನ್ನೋದೇ ಡೌಟ್ ಆಗಿದೆ ನಮಗೆ. ಈಗ ಅವರು ಸಿಕ್ಕಾಪಟ್ಟೆ ರಿಚ್ ಆಗಿಬಿಟ್ಟಿದ್ದಾರೆ, ಫಿಲಮ್ಗಳು ರಿಚ್ ಆಗಿದ್ದಾರೆ. ಆದರೆ ಎಲ್ಲೇ ಮಾಡಲಿ ಅವರು ಕರ್ನಾಟಕದಲ್ಲೇ ಮಾಡಲಿ ಅನ್ನೋದೇ ನಮ್ಮ ಆಸೆ. ನಮ್ಗೆ ಯಾವಾಗ ಗೊತ್ತು ಸರ್, ಮುಂಚೆ ನಾವು ನೋಡಿರೋದು ಮುಗಿನ ಮನಸ್ಸು, ಅದು ಬಿಟ್ಟರೆ ಕಿರಾತಕ ಇವೆಲ್ಲ ಎಷ್ಟು ಅವ್ರದ್ದು ಯಾವ ಫಿಲ್ಮ್ ನಾವು ಮಿಸ್ ಮಾಡಿಲ್ಲ. ಏನೇ ಕೆ ಜಿ ಎಫ್ ತರನೇ ಫಿಲ್ಮ್ ಮಾಡ್ಬೇಕು ಅವ್ರು ಅಷ್ಟು. ನಮಗೆ ಟಿಕೆಟ್ ಸಿಗುತ್ತಲ್ಲ ಗೊತ್ತಿಲ್ಲ, ಹೆಂಗಾದ್ರೂ ಮಾಡಿ ನೋಡ್ತೀವಿ. ಬುಕ್ಕಿಂಗ್ ಏನ್ ಮಾಡಲ್ಲ, ಅದೇ ಒಂದು ತಲೆನೋ ಇರೋದು. ಇವಾಗ ನಂಗೆ ಹೊರಗಡೆ ಜನಕ ತೊಂದರೆ ಆಗುತ್ತೆ, ಎಲ್ಲ ಆನ್ಲೈನ್ ಬುಕ್ಕಿಂಗ್ ಆಗಿಬಿಟ್ಟಿದೆ. ಇವಾಗ ಅದೇ ಒಂದು ನಮ್ಗೆ ಟಿಕೆಟ್ ಇದೆ ತೊಂದರೆ ಆಗಿರೋದು. ಈಗ ನಾವು ಬೇಕಾದ್ರೆ ನಿಂತ್ರ ಕಾಯ್ಕೊಂಡು ನೋಡಿದ್ರೆ ಪರವಾಗಿಲ್ಲ, ನೋಡೋದೇ.